ಒಬ್ಬ ಸಾಮಾನ್ಯ ಪೋಸ್ಟ್ ಮ್ಯಾನ್ ಮತ್ತು ಅವನ ಮಕ್ಕಳ ಕತೆ ಇದು ನಿಮಗೂ ಇಷ್ಟ ಆಗತ್ತೆ ಅನಿಸುತ್ತೆ ಕೇಳಿ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ಪೋಸ್ಟ್ ಮ್ಯಾನ್ ನಿವೃತ್ತಿಯನ್ನು ಹೊಂದಿರುವಂತಹ ಸಮಯ ತನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಿ ವಿದೇಶದಲ್ಲಿ ಇರ್ತಾರೆ ಅವನ ಮಕ್ಕಳು ಫೋನ್ ಮಾಡ್ತಾನೆ ಮಕ್ಕಳಿಗೆ ಇಬ್ಬರು ಮಕ್ಕಳಿರ್ತಾರೋ ಅವನಿಗೆ ನೋಡ್ರಪ್ಪ ಬಂದ್ಬಿಡಿ ಈ ತಿಂಗಳು ನನಗೆ ರಿಟೈರ್ ಆಗ್ತಾ ಇದೆ ನಿಮ್ಮ ಹತ್ರ ಕೆಲವೊಂದು ಮಾತುಗಳನ್ನು ಹೇಳಬೇಕು ಸ್ವಲ್ಪ ಸಮಯ ಒಂದು ಎರಡು ದಿನ ಬಿಡು ಮಾಡ್ಕೊಂಡು ಬಂದರೆ ಸಾಕು ಎಲ್ಲಾದರೂ ಹೊರಗೆ ಹೋಗೋಣ ಮೊಮ್ಮಕ್ಕಳನ್ನು ಸೊಸೆಯಂದಿರನ್ನ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನಂತೆ ಎರಡು ದಿನ ಯಾಕಪ್ಪ ಒಂದು ತಿಂಗಳು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಆ ಇಬ್ಬರು ಮಕ್ಕಳು ಕೂಡ ವಿದೇಶದಿಂದ ಬರ್ತಾರಂತೆ ಎಲ್ಲಿಗೆ ಹೋಗೋಣ ಅಂತ ತಂದೆನು ಕೇಳಿದಾಗ ಮಕ್ಕಳು ಹೇಳ್ತಾರಂತೆ ಅಪ್ಪ ಅಪ್ಪ ನಾವೆಲ್ಲ ಉಡುಪಿಯಲ್ಲಿ ಹಿತ್ತಲ್ ಮನೆ ಅನ್ನೋ ಗ್ರಾಮದಲ್ಲಿದ್ವಲ್ಲ ಅಲ್ಲಿಗೆ ಹೋಗೋಣವಾ ಅಪ್ಪ ಅಂತ ಹೇಳದ್ರಂತೆ ಸರಿ ಬನ್ನಿ ಅಂತ ಕರ್ಕೊಂಡು ಹೋದ್ರಂತೆ ಆ ಜಾಗ ಈ ಪೋಸ್ಟ್ ಮಾಸ್ಟರ್ ಮೊದಲಿಗೆ ಕೆಲಸ ಪ್ರಾರಂಭ ಮಾಡಿದಂಥ ಜಾಗವಾಗಿತ್ತಂತೆ ಆ ಇಬ್ಬರು ಮಕ್ಕಳಿಗೂ ಬಾಲ್ಯದ ಬಹಳಷ್ಟು ನೆನಪುಗಳನ್ನು ನೆನಪಿಸ್ತಿದ್ದಂಥ ಜಾಗ ಅದಾಗಿತ್ತಂತೆ ಅಲ್ಲಿಗೆ ಹೋಗಿದ ಕೂಡಲೇ ಪೋಸ್ಟ್ ಮಾಸ್ಟರ್ಗೆ ಬಹಳ ಆಶ್ಚರ್ಯ ಕಾದಿತ್ತು ಏನಪ್ಪ ಅಂತ ಹೇಳಿದ್ರೆ ಅವರು ಹಾಕಿದ್ದಂತಹ ಸಸಿಗಳೆಲ್ಲ ದೊಡ್ಡ ದೊಡ್ಡ ಮರವಾಗಿತ್ತು ಬಹಳಷ್ಟು ಹರ್ಕಲು ಮುರ್ಕಲಾಗಿದ್ದಂತಹ ಆ ಮನೆ ಬಹಳ ಸ್ವಚ್ಛಂದವಾಗಿ ಸಿದ್ಧವಾಗಿತ್ತು ಇವ್ರು ಹೋಗಿದ ಕೂಡಲೇ ಯಾರೋ ಒಬ್ರು ಬಂದು ಬೇರೆ ತಂದು ಕೊಟ್ರಂತೆ ಪೋಸ್ಟ್ ಮಾಸ್ಟರ್ ತನ್ನ ಮಕ್ಕಳನ್ನು ಕೇಳಿದ್ರಂತೆ ಇದೇನು ಆಶ್ಚರ್ಯ ನಿಮಗೆ ಮೊದಲೇ ಗೊತ್ತಾ ಇವರು ಅಂತ ಅದಕ್ಕೆ ಆ ಮಕ್ಕಳು ಹೇಳಿದ್ರಂತೆ ಅಪ್ಪ ನೀನೇನು ಪ್ಲ್ಯಾನ್ ಮಾಡಿದ್ದೆ ಅಂತ ನಮಗೂ ಗೊತ್ತು ನಿನ್ನ ರಿಟೈರ್ಮೆಂಟ್ ದುಡ್ಡನ್ನು ನಮ್ಮಿಬ್ಬರಿಗೂ ಹಂಚಿ ಪೆನ್ಷನ್ ದುಡ್ಡಲ್ಲೇ ಅಮ್ಮನ್ನ ಸಾಕಬೇಕು ಅನ್ನೋ ಒಂದು ಪ್ಲ್ಯಾನ್ನಲ್ಲಿದ್ದಲ್ವಾ ನಾವು ಕೂಡ ಪ್ಲ್ಯಾನ್ ಮಾಡಿದ್ದೀವಪ್ಪ ನಿನಗೋಸ್ಕರ ನಾನು ಮತ್ತು ನನ್ನ ತಮ್ಮ ಇಬ್ರು ಸೇರಿ ಈ ಒಂದು ಮನೇನ ಕೊಂಡ್ಕೊಂಡಿದ್ದೀವಿ ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಿನಗೆ ಇಲ್ಲಿನ ಪರಿಸರ ತುಂಬ ಇಷ್ಟ ಅಂತ ಹಾಗಾಗಿ ತಗೊಳ್ಳಿಕ್ಕಿ ಆ ಒಂದು ಆಳನ್ನು ಕೂಡ ಇಟ್ಟಿದ್ದೀವಿ ಪ್ರತಿ ತಿಂಗಳು ನಾವೇ ಸಂಬಳ ಕಳಿಸ್ತೀವಿ ವರ್ಷಕ್ಕೊಂದ್ಸರಿ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀವಿ ಸಂತೋಷವಾಗಿ ಆರಾಮಾಗಿರಿ ಒಂದೂರಿಂದ ಇನ್ನೊಂದೂರಿಗೆ ಇಷ್ಟು ವರ್ಷ ತಿರುಗಿದ್ದಾಯ್ತು ನಮ್ಮನ್ನೆಲ್ಲ ಬಹಳ ಕಷ್ಟಪಟ್ಟು ಓದಿಸಿದ್ದೀರಾ ಇನ್ನಾದರೂ ಆರಾಮಾಗಿರಿ ಈ ಜಾಗದಲ್ಲಿ ಅಂತ ಹೇಳಿದಾಗ ತಂದೆಯ ಕಣ್ಣಲ್ಲಿ ನೀರಾಡ್ತಂತೆ ಸ್ನೇಹಿತರೆ ಇಂತಹ ಮಕ್ಕಳಿದ್ರೆ ವೃದ್ಧಾಶ್ರಮಗಳೇ ಇರೋದಿಲ್ಲ ಅಲ್ವ